ಸ್ವಾಗತ, ನಾನು ರಮ್ಯಾ. ಮಸ್ಕಿ ತಾಲೂಕಿನ ಹಾಲಾಪುರ ಹೋಬಳಿಯ ಮಲದಗುಡ ಕ್ಯಾಂಪ್ನಲ್ಲಿರುವ ಶ್ರೀನಿವಾಸ ಆಗ್ರೋ ಟ್ರೇಡರ್ಸ್ ಮಾಲೀಕ ಬಿ ವಾಸು ನಕಲಿ ಗೊಬ್ಬರ ನೀಡಿದ್ದು ಕೃಷಿ ಅಧಿಕಾರಿ ಗುರುನಾಥ್ ಅಂಗಡಿ ಪರವಾನಿಗೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಆಗ್ರಹಿಸಿ ರೈತ ಸಂಘದ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅಮಾಯಕ ರೈತರಿಗೆ ಮೋಸ ಮಾಡಿದರೂ ಸಹ ನಮ್ಮನ್ನ ಯಾರು ಕೇಳುತ್ತಾರೆ ಎಂಬ ಬಿ ವಾಸು ಎಂಬ ವ್ಯಕ್ತಿ ನಕಲಿ ಗೊಬ್ಬರ ನೀಡಿರುವ ಅಂಶ ಸತ್ಯವಾಗಿದ್ದರೂ ಕೃಷಿ ಅಧಿಕಾರಿ ಗುರುನಾಥ್ ಮಾಲೀಕನ ಜೊತೆ ಶಾಮೀಲಾಗಿದ್ದಾರೆ ಎಂದು ರೈತರು ಕಿಡಿಕಾರಿದ್ದಾರೆ. ಇವತ್ತು ರೈತರು ಎಲ್ಲರೂ ನಾವು ಎಚ್ಚರಿಕೆ ಕೊಟ್ಟರು, ಇಲ್ಲಿ ಇರತಕ್ಕಂತ ತಾಲೂಕು ಆಡಳಿತ, ಇಲ್ಲಿ ಇರತಕ್ಕಂತ ಶಾಸಕರು, ಇಲ್ಲಿ ಇರತಕ್ಕಂತ ಕೃಷಿ ಇಲಾಖೆ ಅಧಿಕಾರಿಗಳು ಇವತ್ತು ಸುಮ್ಮನೆ ತಮ್ಮ ಚೇರ್ಗಳಲ್ಲಿ ಎಸಿಗಳಲ್ಲಿ ಕುಂತ್ಕೊಂಡು ಇವತ್ತು ರೈತರ ಆಗಿರುತ್ತ ಜೀವಮಾನವನ್ನ ಡೋಲಮಾನ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಕುಳಿತಿದ್ದಾರೆ. ಹಾಗಾಗಿ ಇವತ್ತು ರೈತ ಸಮುದಾಯ ಅಂತ ಇಂಥ ಏನು ಇಲಾಖೆಯಲ್ಲಿ ಕೆಲಸ ಮಾಡಿಕೊಂತ ಇಲ್ಲಿ ತಮ್ಮದೇ ಆದಂತ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇವತ್ತು ರೈತರ ಬಗ್ಗೆ ಸರಿಯಾದ ಕಾಳಜಿ ಇಲ್ಲ ಅಂತೇಳಿ ಈ ಮೂಲಕ ಈ ಪ್ರತಿಭಟನೆ ಮುಖಾಂತರ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ನಿನ್ನೆ ಏನು ಈ ರೈತರ ಒತ್ತಾಯಕ್ಕೆ ಒತ್ತಾಯಕ್ಕೆ ಮಾಡಿದ್ದು ನಿನ್ನೆ ಏನು FIR ಆಗಿದೆ ಅವ್ರ ಮ್ಯಾಗೆ, ಏನು ಅವ್ರದ್ದು ಕೊಟ್ಟಂತ ಕಳಪೆ ಮಟ್ಟದ ಗೊಬ್ಬರ ಏನು ವರದಿ ಪ್ರಕಾರ DAP ಏನು ಗೊಬ್ಬರ ಕೊಟ್ಟಿದ್ರು ಅದನ್ನ ಏನು ಕಳಪೆ ಮಟ್ಟ ಅಂತೇಳಿ ಅಧಿಕೃತವಾಗಿ ಇವತ್ತು ಗಂಗಾವತಿ ಇರುವಂತ ಸಂಶೋಧನಾ ಸಂಸ್ಥೆ ಇವತ್ತು ದಾಖಲಾತಿ ಮುಖಾಂತರ ಇವತ್ತು ಇಲಾಖೆಗೆ ನೀಡಿದೆ. ಹಾಗಾಗಿ ಇವತ್ತು ಇಲ್ಲಿ ಪ್ರತಿಭಟನೆ ಏನು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಮತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಮಸ್ತ ಅಲ್ಲಿರ್ತಕ್ಕಂತ ಸಮಸ್ತ ಏನು ಹಳ್ಳಿಗಳ ರೈತರು ಸಮೂಹದಿಂದ ಇವತ್ತು ಪ್ರತಿಭಟನೆ. ಬಡ ರೈತರ ಬೆನ್ನೆಲುಬನ್ನ ಬಿ ವಾಸು ಎಂಬಾತ ನಕಲಿ ಗೊಬ್ಬರ ನೀಡಿ ರೈತರನ್ನ ಸಾಯಿಸುವ ಕೆಲಸ ಮಾಡುತ್ತಿದ್ರು. ಸರ್ಕಾರದ ಅಧಿಕಾರಿಗಳು ಬಡ ರೈತರ ಗೋಣು ಮುನಿಯುತ್ತಿದ್ದಾರೆ, ನಮಗೆ ನ್ಯಾಯ ನೀಡಬೇಕು ಎಂದು ಪ್ರತಿಭಟನಾ ನಿರತ ರೈತರು ಒತ್ತಾಯಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ರಾಯಚೂರು. ಸದಾ ಕೀರ್ತಿ, ಕೆಸಿ ವ್ಯಾಲಿ ಯೋಜನೆಗೆ ಸಲ್ಲತೆ. ಆರಂಭದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ದ ಬರೋಬ್ಬರಿ 1,400 ಕೋಟಿ ವೆಚ್ಚದ ನೀರಾವರಿ ಯೋಜನೆ ಇದೀಗ ವರದಾನವಾಗಿದೆ. ಕೆಸಿ ವ್ಯಾಲಿ ನೀರು ಹರಿಯುವ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದ್ದು ಯೋಜನೆಯ ಸಾರ್ಥಕ ಸದಾ ವಿವಾದಗಳಿಂದಲೇ ಚರ್ಚೆಯಲ್ಲಿದ್ದ ಕೋಲಾರ ಜಿಲ್ಲೆಯ ಕೆಸಿ ವ್ಯಾಲಿ ನೀರಾವರಿ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇದೆ. 1,400 ಕೋಟಿ ವೆಚ್ಚದ ಕೆಸಿ ವ್ಯಾಲಿ ಯೋಜನೆ ಮೂಲಕ ಬೆಂಗಳೂರಿನ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರ ಜಿಲ್ಲೆಯ 136 ಕೆರೆಗಳಿಗೆ ಹರಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಸದ್ಯ ಸಂಸ್ಕರಿಸಿದ ನೀರಿಂದ ಕೋಲಾರ, ಮಾಲೂರು ಮತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ 48 ಕೆರೆಗಳು ತುಂಬಿ ನೀರು ಮುಂದಕ್ಕೆ ಸಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಕೆಸಿ ವ್ಯಾಲಿ ಯೋಜನೆಯ ಮೂಲ ಉದ್ದೇಶವೇ ಕೋಲಾರ ಜಿಲ್ಲೆಯಲ್ಲಿ ಪಾತಾಳಕ್ಕೆ ಕುಸಿದಿರುವ ಅಂತರ್ಜಲ ಮಟ್ಟವನ್ನು ವೃದ್ಧಿ ಮಾಡುವುದೇ ಆಗಿದೆ. ಅದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 2016ರಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. 2018ರಲ್ಲಿ ಯೋಜನೆಯಿಂದ ಕೋಲಾರ ಜಿಲ್ಲೆಗೆ ನೀರನ್ನು ಹರಿಸಲಾಗ್ತದೆ. ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಶುದ್ಧೀಕರಣ ಘಟಕದ ಮೂಲಕ ನೀರನ್ನ 2 ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರದ ಲಕ್ಷ್ಮೀಸಾಗರ ಕೆರೆಯ ಡಿಸಿ ಪಾಯಿಂಟ್ ಮೂಲಕ ದಿನನಿತ್ಯ 270 ml ನೀರನ್ನು ಹರಿಬಿಡಲಾಗ್ತದೆ. ಇಲ್ಲಿಂದ ನರಸಾಪುರ ಕೆರೆ ಹಾಗೂ ಪಕ್ಕದ ತಾಲೂಕುಗಳಿಗೂ ನೀರು ಕೆರೆಗಳಿಗೆ ಹರಿಸಲಾಗ್ತಾ ಇದೆ. ಆದರೆ ನೀರಿನ ಬಗ್ಗೆ ಈ ಹಿಂದೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಆದರೆ ಸರ್ಕಾರದ ಮೂಲ ಉದ್ದೇಶವಾಗಿರುವ ಅಂತರ್ಜಲ ಮಟ್ಟ ವೃದ್ಧಿಯ ಲಾಭವನ್ನು ಇದೀಗ ರೈತರು ಅನುಭವಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು, ಕೋಲಾರ ಹಾಗೂ ಶ್ರೀನಿವಾಸಪುರದಲ್ಲಿ ಕೆಸಿ ವ್ಯಾಲಿ ನೀರು ಹರಿಯುತ್ತಿರುವ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಗಣನೀಯವಾಗಿ ಅಂತರ್ಜಲ ಮಟ್ಟ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 1,600 ಅಡಿಗೆ ಕುಸಿದಿದ್ದ ಅಂತರ್ಜಲ ಮಟ್ಟ ಇದೀಗ 300ರಿಂದ 600 ಅಡಿಯಲ್ಲಿ ನೀರು ಸಿಗ್ತಾ ಇದೆ. ಬೇಸಿಗೆಯೂ ಕೋಲಾರದಲ್ಲಿ ನೀರಿನ ಅಭಾವ ಎದುರಾಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಮಗೆ ಕೊಳೆ ಬಾವಿಗಳು ನಿಂತೋಗಲಿಲ್ಲ, ಯಾಕಂದ್ರೆ ಒಬ್ಬ ರೈತ ಕೊಳೆ ಬಾವಿಗೆ 10 ಲಕ್ಷ ಬೇಕು. 2018 ಇದುವರೆಗೂ ಬೋರ್ವೆಲ್ ನಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲೆಲ್ಲೂ ಕಳಿಸ್ತಾ ಇಲ್ಲ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ 132 ಕಲ್ಲು ತುಂಬಿಸಿದ್ದಾರೆ ಕೆಸಿ ವ್ಯಾಲಿ ನೀರಿಂದ. ಅದರಿಂದ ಅಂತರ್ಜಲ 50 ಅಡಿ ಆಳಕ್ಕೆ ಹೋಗಿತ್ತು, ಈಗ 48 ಅಡಿ ಆಳ ಮೇಲಕ್ಕೆ ಬಂದಿದೆ. ಅದರಿಂದ ಯಾರಿಗೂ ರೈತರಿಗೆ ನೀರಿನ ಅಭಾವ ಇಲ್ಲ. ಇಲ್ಲ ಅಂದರೆ ನಾವು ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿದೆ. 2008ಕ್ಕೆ ಮುಂಚೆ ನಾವು ಕೊರೋನಾ ಬರೋಕ್ಕೆ ಮುಂಚೆ ನಾವು ರೈತರೆಲ್ಲ ಊರಲ್ಲಿ ಜಮೀನು ಬಿಟ್ಟು ಮಾವಿನ ಗಿಡ ಎಲ್ಲ ಒಡೆದೋಗಿತ್ತು. ನಮ್ಗೆ ಬೇರೆ ದಾರಿ ಇಲ್ಲ ಅಂತೇಳಿ ನಾವು
ಅಲ್ಲಿ ಹೋಟ್ಲಲ್ಲಿ ಅಥವಾ ಕಂಪನಿಗಳಲ್ಲಿ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ರು. ಮಕ್ಕಳಿಗೆ ಹುಟ್ಟಿ ಮತ್ತು ಯಾರು ರೈತರು ಇಂಥ ಜಾತಿ ಅನ್ನೋದಿಲ್ಲ, ಎಲ್ಲ ಜಾತಿಯವರು ಯಾರು ವ್ಯವಸಾಯ ಮಾಡ್ತಾಯಿದ್ರು ಎಲ್ಲ ವ್ಯವಸಾಯ ಬಿಟ್ಟು ಒಬ್ಬ ವಾಚ್ಮ್ಯಾನ್ ಕೆಲಸಕ್ಕೆ ಬರೀ 8,000-9,000 ಹೋಗ್ತಾ ಇದ್ರು. ಆದರೆ ಇವತ್ತು ಎಲ್ಲ ಊರಿಗೆ ರಿಟರ್ನ್ ಬಂದು ಈಗ ಒಂದು ಸೀಮಾಸ ಇಟ್ಕೊಂಡು ಅಥವಾ ಕುರಿಗಳ ಸೆಡ್ ಹಾಕ್ಕೊಂಡು ಏನೋ ಒಂದು ಜೀವನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅದನ್ನು ನಾವು ಮರೆಯಂಗಿಲ್ಲ. ಅದನ್ನು ಪ್ರತಿಫಲ ಯಾರಿಗೆ ನಮ್ಮ ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಸಲ್ಲಬೇಕು. ಇವತ್ತೇನಾದರೂ ರೈತರಿಗೆ ಜೀವನಾಡಿ ನೀರಿರೋದ್ರಿಂದ ನೀರು ಇವತ್ತೇನಾದರೂ ನಮ್ಮಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಿದೆ ಅಂದರೆ ಅದು ಪ್ರತಿಫಲ ನಮ್ಮ ರೈತರೆಲ್ಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಆಶೀರ್ವಾದ ಇಬ್ಬರ ಮೇಲೆ ಇದ್ದೇ ಇರುತ್ತೆ. ಅವ್ರು ಇನ್ನೂ ಚೆನ್ನಾಗಿರಬೇಕು. ದೇವರಿನ ಅವ್ರ ಆಶೀರ್ವಾದಾಗಿ ಇನ್ನೂ ಆರೋಗ್ಯ ಆಸ್ಪತ್ರೆ ಇವ್ರಿಗೂ ಕೊಡಬೇಕು. ಒಬ್ಬ ರೈತ ಮೋಟ್ರ್ ಕಟ್ಟೋಗ್ಬಿಟ್ರೆ ನಮ್ಗೆ 7,000-8,000 ಆಗ್ತಾ ಇತ್ತು. 7-8,000 ಮೇಲೆ ಕೆತ್ತಿಗೆ ಬಿಡೋಕ್ಕೆ 2,000 ಕೊರಿತಾಯಿದ್ವಿ ಸರ್. ನಾವು 2,000 ಕೊರಿತಾ ಇದ್ವಿ. ಆದರೆ ಇವತ್ತೆಲ್ಲೂ ಬೋರ್ ಕೊರವಿಲ್ಲ. ಒಂದು ವೇಳೆ ಕೊರಬೇಕಾದ್ರೆ ಬರೀ 600-700 ಅಡಿಗೆ ಸಿಗ್ತಾ ಇದ್ದ ನೀರು. ಇನ್ನು ಯಾರು ಬೋರ್ವೆಲ್ ಆಗ್ತಾ ಇಲ್ಲ. ಒಂದು ವೇಳೆ ಹಾಕಿದ್ರು 700 ನಮ್ಗೆ ನೀರು ಸಿಗುತ್ತೆ. ಬೇಕಾದ್ರೆ ಟೆಸ್ಟ್ ತಿಳ್ಕೊಬೋದು, ಬೇಕಾದರೆ ಅಲ್ಲಿ ಕೇಳ್ಕೊಬೋದು, ಜಸ್ಟ್ ಬೇಕಾದ್ರೆ ಕೇಳ್ಕೊಬೋದು. ಇದರಿಂದ ನಮ್ಮ ಈ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿದೆ ಅಂತರ್ಜಲ. ಇದಂಗೆ ಮುಂದುವರೆಲ್ಲ ನಡೀತಾ ಐತೆ. ಈ ಬೋರ್ವೆಲ್ಲು ಮೊದಲು 1,000-1,200 ನೀರು ಬರ್ತಾ ಇದ್ವ. ಇವಾಗ 300 ಮೇಲೆ ಬಂದೈತೆ. ಕುಡಿಯೋಕೆ ನೀರು ಎಲ್ಲ ಅನುಕೂಲ ಆಗೈತೆ. ಅನುಕೂಲನೇ, ಅದು ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದೇನು ಪ್ರಾಬ್ಲಮ್ ಅನ್ನೋದ. ಒಳ್ಳೇದು 90% ಒಳ್ಳೇದು. ಬೋರ್ ನೀರು ರೀಚಾರ್ಜ್ ಆಗಿರೋದಕ್ಕೆಲ್ಲ ನಮ್ಗೆ ಅನುಕೂಲ ಅಲ್ವಾ? ಎಲ್ಲ ಏನು ಬೆಳೆಗಳು ಮಾಡ್ಕೊಬೋದು, ಎಲ್ಲಾನು ಅನುಕೂಲನೇ. ನೀರು ಫಸ್ಟ್ ಮೇನ್ ನೀರಿದ್ರಲ್ಲ, ನೀರಿದ್ರೇ ಎಲ್ಲನೂ ನಮಗೆ ಅನುಕೂಲ. ಏನಿಲ್ಲ, ನಮ್ಮದೇನಿಲ್ಲ. ಟೊಮಟ ಅದು ಇದು ಮಾಮೂಲಿಯಾಗಿ ಎಲ್ಲ ಕಡೆಯೂ ವೈರಸ್ ಬಂದೈತೆ ಟೊಮಟ. ನಮಗೂ ಇವಾಗ ನಮ್ಮದು ಬಂದಿತ್ತು. ಇನ್ನೊಂದು ಏನು ಗೊತ್ತಾ, ಬೆಳೆಗಳು ನಾವು ನೋಡ್ಕೊಂಡು ಏನು ರಾಗಿ ಹಾಕಿ ಆದ್ಮೇಲೆ ಅದರಲ್ಲಿ ಬೇಕಾದ ಟೊಮಟ ಉಣ್ಕೋಬೋದು, ಕೋಸು ಹಾಕಿ ಉಣ್ಬೇಕು. ಇದು ಗೊಬ್ಬರ ಈ ಇದು ಸೀಮೆ ಗೊಬ್ಬರ ಅಂತ ನೋಡು. ಇವು ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಅವು ಯೂಸ್ ಮಾಡಿಕೊಡ್ದು. ಏನಂದರೆ ನಾವು ಆರ್ಗ್ಯಾನಿಕ್ ಏನು ಕೊಟ್ಟಿಗೆ ಗೊಬ್ಬರ ಈ ಥರ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ರೆ ಒಳ್ಳೆ ಇದು ಬರ್ತಿದೆ, ಅನುಕೂಲ ಆಗುತ್ತೆ. ಏನಿಲ್ಲ, ಮಳೆ ನೀರೂ ಅದು ಮಿಕ್ಸ್ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ಪರವಾಗಿಲ್ಲ. ಕೋಸೆಲ್ಲ ಬೆಳೆದ್ವಿ, ಗಡ್ಡೆ ಕೋಸು ಬೆಳೆದ್ವಿ, ಹೂಕೋಸು ಬೆಳೆದ್ವಿ, ಮತ್ತು ಬೀನ್ಸ್ ಬೆಳಿತೀವಿ. ನಮ್ಮದು ಇನ್ನ ಕಡೆ ಬೀನ್ಸ್ ಎಲ್ಲ ಬೆಳೀತಾ ಇದ್ದೀವಿ. ಸದ್ಯಕ್ಕೆ ಟೊಮಟೊ ಎಲ್ಲರದ್ದು ವೈರಸ್ ಅಂತವ್ರೆ, ನಮ್ಮದೂ ವೈರಸ್ ಬಂದಿತ್ತು. ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರಿಂದಾಗಿ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ವೃದ್ಧಿ ಹಿನ್ನೆಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೋಲಾರದಲ್ಲಿ ಈ ಹಿಂದೆ 1,700-2,000 ಅಡಿಗೆ ಬೋರ್ವೆಲ್ಲನ್ನು ಕೊರೆಸಿದ್ರು. ರೈತರಿಗೆ ನೀರು ಸಿಗುವ ಭರವಸೆ ಇರಲಿಲ್ಲ. ಆದರೆ ಈ ಹಿಂದೆ 1,600 ಅಡಿಗೆ ಕೊರೆಸಿರುವ ಬೋರ್ವೆಲ್ಗಳಲ್ಲಿ 300-600 ಅಡಿಗಳಷ್ಟು ಎತ್ತರದಲ್ಲಿ ನೀರು ಸಿಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಚಟುವಟಿಕೆ ನಡೆಸಲು ಧೈರ್ಯವೂ ಹೆಚ್ಚಾಗಿದ್ದು ಕೃಷಿಗೆ ಬೇಕಿದ್ದ ನೀರಿನ ಚಿಂತೆಯೇ ರೈತರಿಂದ ದೂರವಾಗಿದೆ. ರೈತರು ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ಕೃಷಿ ಚಟುವಟಿಕೆಯನ್ನು ಮುಂದುವರೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ರೈತರು ಯೋಜನೆಯಿಂದಾಗಿ ರೈತರಿಗೆ ಅನುಕೂಲವಾಗಿದೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಟೀಕೆ ಮಾಡುವುದಕ್ಕೂ ಮುನ್ನ ಎಲ್ಲರೂ ಚಿಂತಿಸಬೇಕು. ಇದೀಗ ಸಂಸ್ಕರಿಸಿದ ಕೊಳಚೆ ನೀರು ರೈತರಿಗೆ ಆಸರಿಯಾಗಿದೆ ಅಂತಾರೆ ರೈತ ಪರ ಮುಖಂಡರು. ಸದರಿ ಈಗ ಪ್ರಸ್ತುತ ಮಳೆ ಮತ್ತು ಕೆಸಿ ವ್ಯಾಲಿ ನೀರು ಎರಡೂ ನೀರಿಂದ ಈಗ 0-30% 83 ಕೆರೆಯಲ್ಲಿ ನೀರಿರ್ತದೆ. ಒಂದು 31-50% ವರೆಗೂ 32 ಕೆರೆ ತುಂಬಿರ್ತದೆ. 51-99% ಇರೋಕ್ಕಿಂತ ಕೆರೆಗಳು 12, ಮತ್ತು ಪೂರ್ಣ ತುಂಬಿದ 100% ಕೆರೆ ತುಂಬಿರೋದು 10 ಕೆರೆ ಇದೆ. ಅಂದರೆ ಹೆಚ್ಚು ಕಮ್ಮಿ 22 ಕೆರೆ ಭಾಗಶಃ 90% ತನಕ ತುಂಬಿದೆ. ರಿಮೇನಿಂಗ್ ಎಲ್ಲ ಈಗ ಪ್ರಸ್ತುತ ಈಗ ನಿನ್ನೆ ಮೊನ್ನೆ ಮಳೆ ಆಗಿರೋದ್ರಿಂದ ಇನ್ನೂ ವಾಟರ್ ಲೆವೆಲ್ಸ್ ಎಲ್ಲ ರೈಸ್ ಆಗಿದೆ. ಎಕ್ಸಾಕ್ಟ್ ಲೆವೆಲ್ಸ್ನ ಇನ್ ಮೋಸ್ಟ್ಲಿ ನೆಕ್ಸ್ಟ್ 2-3 ಡೇಸಲ್ಲಿ ಅಪ್ಡೇಟ್ ಮಾಡ್ಕೊತೀವಿ. ಆ್ಯಸ್ ಆನ್ ಟುಡೇ ಇಷ್ಟು ಸ್ಟೇಟಸ್ ಇದೆ. ಸೊ 22 ಟ್ಯಾಂಕ್ಸ್ ಆಲ್ಮೋಸ್ಟ್ ಫಿಲ್ ಆಗಿದೆ ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಟ್ಯಾಂಕ್ಸಲ್ಲಿ. ಕೆ ಸಿ ವ್ಯಾಲಿಯಿಂದ ಸಿ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಗ್ರೌಂಡ್ ವಾಟರ್ ಇಂಪ್ರೂವ್ಮೆಂಟ್ಸ್ ಅಂತೂ 100% ಆಗಿದೆ. ಈವನ್ ಈ ವರ್ಷ ಕೋಲಾರ ಜಿಲ್ಲೆಯಲ್ಲಿ ಡ್ರಾಟ್ ಡಿಕ್ಲೇರ್ ಆಗಿದ್ದರೂ ಕೂಡ ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ಸ್ ಡಿಡ್ ನಾಟ್ ಡಿಪ್ಲೀಟ್ ಫಾರ್ ಮೋರ್ ದೆನ್ 1.5 meters ದೆನ್ ಆರ್ ನ್ಯಾಚುರಲ್ ಲೆವೆಲ್. ಈಗ ಮೊದಲು ಫಾರ್ ಎಕ್ಸಾಂಪಲ್ 50 meters ನಮ್ಮದು ಗ್ರೌಂಡ್ ವಾಟರ್ ಲೆವೆಲ್ ಇದ್ದಾಗ, ಈ ಸತಿ ಬರಗಾಲ ಬಂದರೂ ಕೂಡ ನಮ್ಮ ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗಿದ್ದು ಬರೀ 1-1.5 meters ಮಾತ್ರ. ಸಿ ಅಂದರೆ ಹೆಚ್ಚು ಕಮ್ಮಿ 5-6 feet ಮಾತ್ರ ಡಿಪ್ಲೀಟ್ ಆಯಿತು. ಆಮೇಲೆ ಈಗ ಮಳೆ ಬಂದಮೇಲೆ ಮತ್ತೆ ರೀಚಾರ್ಜ್ ಆಗಿದೆ ಅದು. ಅಂದರೆ ಸಿ ನಮ್ಗೆ ಆ ಸ್ಟೆಬಿಲಿಟಿ ಬಂದಿದ್ದು ಬರಗಾಲ. ಒಟ್ಟಿನಲ್ಲಿ 1,400 crore ವೆಚ್ಚದ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಕೆಸಿ ವ್ಯಾಲಿ ಯೋಜನೆ ದೇಶದಲ್ಲೇ ಮೊದಲ ಸಂಸ್ಕರಿಸಿದ ನೀರು ಹರಿಸುವ ಯೋಜನೆ ಎನ್ನುವ ಖ್ಯಾತಿಯನ್ನು ಪಡೆದಿದೆ. 2018 ಇದುವರೆಗೂ
ಜಿಲ್ಲೆಗೆ ನಿರಂತರವಾಗಿ ನೀರನ್ನು ಹರಿಸ್ತಾ ಇದ್ದು ಕೆಸಿ ವ್ಯಾಲಿ ನೀರು ಹರಿಸಲು ಪಣತೊಟ್ಟ ನಾಯಕರ ಹೋರಾಟಕ್ಕೆ ಫಲವು ಸಿಕ್ಕಂತಾಗಿದ್ದು ಜಿಲ್ಲೆಯಲ್ಲಿ ಗಣನೀಯವಾಗಿ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇದೀಗ ರೈತರು ಅದರ ಲಾಭವನ್ನು ಪಡೆದುಕೊಳ್ತಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮುಳಬಾಗಲು ಹಾಗೂ ಕೆಜಿಎಫ್ ತಾಲೂಕಿಗೂ ಯೋಜನೆಯ ಲಾಭ ಸಿಗಲಿ ಅಂತ ಭಾಗದ ರೈತರ ಒತ್ತಾಯವಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾಗಿದ್ದು ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಚನ್ನಪಟ್ಟಣದ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆಗಳು ಮತ್ತು ಉಕ್ಕಿನ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ವಿಧಾನಸಭೆ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮ ನಿದರ್ಶನ ಉತ್ತಮವಾಗಿದ್ದು ಕಾನೂನುಬದ್ಧವಾಗಿದ್ದು ಸ್ಥಾಪಿತವಾಗಿದ್ದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ಯ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹುಚ್ಚು ನಾಯಿಯ ಉಪಟಳ ಹೆಚ್ಚಾಗಿದ್ದು 10ಕ್ಕೂ ಹೆಚ್ಚು ಜನರನ್ನ ಕಚ್ಚಿ ಗಾಯಗೊಳಿಸಿದೆ. ಒಂದು ಹುಚ್ಚು ನಾಯಿ ಹಲವು ಗ್ರಾಮಗಳಲ್ಲಿ ದಾಳಿ ಮಾಡಿದ್ದು ಹಲವರನ್ನ ಕಚ್ಚಿ ಗಾಯಗೊಳಿಸಿದೆ. ರೋಣೂರು, ಚಿಕ್ಕತಿಮ್ಮನಹಳ್ಳಿ, ರೆಡ್ಡಂಪಲ್ಲಿ, ಕೋಟಪಲ್ಲಿ, ರೋಜೇರಪಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರ ಮೇಲೆ ದಾಳಿ ನಡೆಸಿದೆ. ಇನ್ನು ಚಿಕ್ಕತಿಮ್ಮನಹಳ್ಳಿ ದಮ್ಮರೆಡ್ಡಿ, ರೋಜರಪಲ್ಲಿ ಗ್ರಾಮದ 80 ವರ್ಷದ ತಿಪ್ಪಮ್ಮ, 50 ವರ್ಷದ ರೆಡ್ಡಂಪಲ್ಲಿ ಗೀತಮ್ಮ, ಕೋಟಪಲ್ಲಿಯ ಮುನಿಯಪ್ಪಗೆ ಕಚ್ಚಿ ಗಾಯ ಮಾಡಿದ್ದು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು 6 ಮಂದಿ ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಎನ್ಆರ್ಎಲ್ಎಂ ಸಂಜೀವಿನಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಎಲಿಯೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಭಾರತಾಂಬೆ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಎಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಕುಮಾರ್ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಸಹಕಾರಿಯಾಗಿವೆ. ಯಾವುದೇ ಖಾಸಗಿ ಫೈನಾನ್ಸ್ಗಳಲ್ಲಿ ಸಾಲ ಪಡೆಯದೆ ಸಂಘಗಳ ಮೂಲಕ ಸಾಲ ಪಡೆದರೆ ಬಡ್ಡಿ ದರದಲ್ಲೂ ಕಡಿಮೆ ಹಾಗೂ ನಿಮ್ಮದೇ ಸಂಘವನ್ನು ಅಭಿವೃದ್ಧಿ ಮಾಡಿದಂತೆ ಆಗುತ್ತದೆ. ಸಂಸಾರ ನಿರ್ವಹಣೆಯಲ್ಲೂ ಮಹಿಳೆ ಸಹಾಯಕಳಾಗಿದ್ದಾಳೆ. ಮನೆ ಯಜಮಾನರಿಗೂ ಇಂತಹ ಸ್ವಸಹಾಯ ಸಂಘಗಳಿಂದ ಸಾಲದ ರೂಪದಲ್ಲಿ ಹಣ ಕೊಡಿಸಿ ಜೀವನ ಮಟ್ಟ ಸುಧಾರಿಸಲು ಅನುಕೂಲ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಏನು ನಮ್ಮ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ನಡೆಸಿದಂತಾಗ ಈ ಸ್ವಸಹಾಯ ಗುಂಪುಗಳು ತುಂಬಾ ಅನುಕೂಲವಾಗಿರ್ತವೆ. ಇವತ್ತು ಈ ನಮ್ಮ ಅಕ್ಕಂಗಿಯರು ಈ ಮಟ್ಟದಲ್ಲಿ ಬೆಳಿಬೇಕಂತಂತಂದ್ರೆ ಈ ಸಂಘಟನೆ ಕೆಲವೊಂದು ಈಗ ಹಿಂದಿನ ದಿನಗಳಲ್ಲಿ ಈ ತರ ಸಂಘ ಸಂಸ್ಥೆಗಳು ಯಾವ ಇರಲಿಲ್ಲ. ಏನು ಇವತ್ತು ಏನು ದುಡ್ಡು ಕಾಸು ಏನಾದರೂ ಹೆಂಗಸರು ಬೇಕಂದಾಗ ಅವರು ಬೇರೆಯವ್ರ ಹತ್ರ ಏನು ಬಟ್ಟಿ ತಗೊಳ್ಳೋದು ಅದು ಇದು ಮಾಡ್ತಾ ಇದ್ರು. ಹಂಗಾಗಿ ಕುಟುಂಬಗಳು ಶೋಷಣೆಗೆ ಒಳಪಡಿಸ್ತಾ ಇದ್ರು. ಏನು ಇವತ್ತು 2% 5% 10% ಬಟ್ಟಿಗೆ ಹೋಗಿ ಅವರೇನು ಕುಟುಂಬಗಳು ಇಕ್ಕಡೆ ಸಿಕ್ಕಾಕ್ತಾ ಇದ್ವು ಅಂತ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತೇನು ಸಂಘಗಳಲ್ಲಿ 50 ಪೈಸಾ 1 ರೂಪಾಯಿ ಬಡ್ಡಿ ಕೊಡ್ತೀನಿ ನೀವೀಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಅವರವ್ರ ಕಾಲ ಮೇಲೆ ಅವರವ್ರು ನಿಂತ್ಕೊಂಡು ಇವತ್ತು 20,000 30,000 50,000 1,00,000 ನಮ್ಮ ಸಂಘಗಳಲ್ಲಿ ಇವತ್ತು ನೀವು ಲೋನ್ ತಗೊಂಡಿದ್ದೀರಿ ನಮ್ಮ ಗಮನಕ್ಕೆ ಬಂದೈತೆ. ಅದು ಇವತ್ತು ಆ ಲಕ್ಷ ಬೇರೆ ಕಡೆ ತಗೊಂಡು ಯಲಿಯೂರು ಪಂಚಾಯಿತಿ ಸದಸ್ಯ ಸುನೀಲ್ ಮಾತನಾಡಿ, ಹಿಂದಿನ ದಿನಗಳಲ್ಲಿ ಮನೆ ಬಾಗಿಲಿಗೆ ಹೊರ ರಾಜ್ಯದ ಖಾಸಗಿ ಫೈನಾನ್ಸ್ಗಳು ಸಾಲದ ರೂಪದಲ್ಲಿ ಹಣ ನೀಡಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುತ್ತಿದ್ದರು. ಇದನ್ನು ಮನಗಂಡ ಸರ್ಕಾರ ಈ ತರಹದ ಸಂಘಗಳಿಗೆ ಬ್ಯಾಂಕ್ ಮೂಲಕ ಕಡಿಮೆ ಬಡ್ಡಿಯಲ್ಲಿ ಸಾಲದ ರೂಪದಲ್ಲಿ ಹಣವನ್ನು ನೀಡುತ್ತಿದೆ. ಅದನ್ನು ಉಪಯೋಗಿಸಿಕೊಂಡು ಬಹಳಷ್ಟು ಮಹಿಳೆಯರು ಅಭಿವೃದ್ಧಿ ಹೊಂದಿದ್ದಾರೆ ಹಾಗೂ ಮರುಪಾವತಿಯನ್ನು ಸಕಾಲಕ್ಕೆ ಮಾಡಬೇಕು ಮತ್ತು ಸಂಘಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರದು. ಆ ರೀತಿ ಮಾಡಿದರೆ ನಿಮ್ಮ ಮನೆಗೆ ಮೋಸ ಮಾಡಿದಂತೆ ಎಂದು ಕಿವಿ ಮಾತು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತಾಂಬೆ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಅಧ್ಯಕ್ಷ ಭಾಗ್ಯಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ, ತಾಲೂಕು ಪಂಚಾಯಿತಿ ಸ್ತ್ರೀಶಕ್ತಿ ಸಂಘಗಳ ಸಂಯೋಜಕ. ಹಂಗಾಗಿ ಇವತ್ತು ನೀವೆಲ್ಲ ಅಕ್ಕಪಕ್ಕದವರು ಇದ್ದೀರಾ, ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತವೆ. ಆಮೇಲೆ ತಗೊಂಡಂತ ಸಾಲ ತಗೊಂಡಂತವರು ದಯವಿಟ್ಟು ಪ್ರತಿ ತಿಂಗಳ ಅವ್ರ ನಿಮ್ದು ಏನ್ ಟರ್ಮ್ಸ್ ಕಂಡೀಷನ್ಸ್ ಇದೆಯೋ ಎಲ್ಲ ಕಟ್ಕೊಂಡ್ ಬನ್ನಿ, ಸಂಘನೂ ಬೆಳೆಸಿ ನೀವು ಬೆಳೀರಿ. ಯಾವತ್ತೂ ಇವಾಗೆಲ್ಲ ನೀವು ನಾವು ಲೋನ್ ತಗೊಂಡ್ಬಿಟ್ರೆ ನಾವು ಕಟ್ಟಿಲ್ಲ ಅಂದ್ರು ಪರವಾಗಿಲ್ಲ ಅಂತ ನಿಮ್ ಪ್ಯಾನ್ ಕಾರ್ಡ್ ಕೊಟ್ಟಿರ್ತೀರಾ ಬ್ಯಾಂಕ್ ಅಲ್ಲಿ, ಒಂದ್ಸಲಿ ಸಿವಿಲ್ ಸ್ಕೋರ್ ನಿಮ್ದು ಲಾಸ್ ಆಯ್ತಂದ್ರೆ ನೀವ್ ಯಾವತ್ತೂ ಕೂಡ ಯಾವ ಸಂಘದಲ್ಲಿ ಕೂಡ ಲೋನ್ ತಗೊಳಕ್ ಆಗಲ್ಲ.
ಈಗ ಅದು ಹೊಸ ಸಿಸ್ಟಮ್ ಏನ್ ಸರ್ ಕೇಳ್ತಾನೆ ನೀವು ಯಾರು ಸಂಜೀವಿನಿ ಸಂಘದಲ್ಲಿ ತಗೊಂಡಿದ್ರು ಭಾಗ್ಯಕ್ಕೆ ನಮ್ಗೆ ಆಗಲ್ಲ ಬಿಡು ನಾವು ಕಟ್ಟಿಲ್ಲ ಅಂದ್ರು ಏನು ಆಗಲ್ಲ ಅಂತ ನೀವು ಅನ್ಕೊಬಹುದು ಮದ್ದೂರಪ್ಪ ಕೆನರಾ ಬ್ಯಾಂಕ್ ಅಧಿಕಾರಿ ಇನ್ನು ಹಲವಾರು ಅಧಿಕಾರಿಗಳು ಹಾಜರಿದ್ದರು ಅಕ್ಷಯ್ವಿ ಅಮೋಕ್ ಟಿವಿ ದೇವನಹಳ್ಳಿ ಇತ್ತೀಚೆಗೆ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ದೇವನಹಳ್ಳಿ ತಾಲೂಕು ವಿಜಯಪುರ ಕೆರೆ ಭರ್ತಿಯಾಗಿ ತುಂಬಿರುವುದರ ಪರಿಣಾಮ ಪಟ್ಟಣ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಕೆರೆ ಕೋಡಿಪಾಳಿ ಇರುವ ಮನೆಗಳಲ್ಲಿನ ಜನ ಮತ್ತು ಸಾಕು ಪ್ರಾಣಿಗಳನ್ನು ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ನಡೆಸಿದ್ದಾರೆ ದೇವನಹಳ್ಳಿ ತಾಲೂಕು ವಿಜಯಪುರ ಸುತ್ತಮುತ್ತಲಿನ ಕೆರೆಗಳು ಭರ್ತಿಯಾಗಿ ತುಂಬಿ ಹರಿದ ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಕೋಡಿ ಹರಿಯುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆರೆ ಅಕ್ಕಪಕ್ಕದ ಜನರನ್ನ ಬೇರೆಡೆಗೆ ಸ್ಥಳಾಂತರಿಸುವ ಕಾರ್ಯಾಚರಣೆ ಮಾಡಿದರು ವಿಜಯಪುರ ಅಮಾನಿಕೆರೆ ಕೆರೆ ಕೋಡಿಗೆ ಹೋದರೆ ಜಲಾವೃತವಾಗುವ ಅಕ್ಕಪಕ್ಕದ ಸುಮಾರು 25ಕ್ಕೂ ಅಧಿಕ ಮನೆಗಳಲ್ಲಿ ವಾಸಿಸುತ್ತಿರುವ ಜನರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಕಳೆದ 2 ವರ್ಷಗಳ ಹಿಂದೆ ಸುರಿದ ಮಳೆಯಿಂದ ಮನೆಗಳ ಬಳಿ ಹರಿದಿದ್ದ ಕೆರೆ ಕೋಡಿ ನೀರಿಗೆ ಬಹುತೇಕ ಮನೆಗಳು ಜಲಾವೃತವಾಗಿದ್ವು ಹೀಗಾಗಿ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿಕಾರಿಗಳು ಮನೆಗಳನ್ನ ಖಾಲಿ ಮಾಡಿಸಿದರು ಸ್ಥಳೀಯ ನಿವಾಸಿ ಮಮತಾ ಮಾತನಾಡಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮಾಜಿ ಶಾಸಕರು ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಭರವಸೆಗಳನ್ನು ನೀಡುತ್ತಾರೆ ಕಳೆದ ಬಾರಿ ನಿವೇಶನಗಳನ್ನು ನೀಡುವುದಾಗಿ ಹೇಳಿ ಹೋದವರು ಇದುವರೆಗೂ ಪತ್ತೆ ಇಲ್ಲ ಮೋಸ ಮಾಡುತ್ತಾರೆ ಎಲೆಕ್ಷನ್ ಹೊತ್ತಿನಲ್ಲಿ ನಮಗೆ ಮತ ನೀಡಿ ನಿಮಗೆ ಏನು ಬೇಕಾದರೂ ಮಾಡುತ್ತೇವೆ ಎಂದು ಸುಳ್ಳು ಹೇಳುತ್ತಾರೆ ನಮಗೆ ಅಂಗೈ ಅಗಲ ಜಾಗ ಕೊಟ್ಟರೆ ನಾವು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ಮನೆಯಲ್ಲಿ ಸಾಕು ಪ್ರಾಣಿಗಳಿವೆ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದೇವೆ ನಮಗೆ ಜಾಗ ಇಲ್ಲ ಎಂದು ಕಣ್ಣೀರು ಹಾಕಿದ್ರು ನೀರು ತುಂಬಿಕೊಳ್ಳುತ್ತೆ ನಾವು ಗಂತೆ ಬಂತೆ ಎತ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ ನಮ್ ತಂದೆಯವ್ರ ಹ್ಯಾಂಡಿಕ್ಯಾಪ್ ನಾವು 300 ರೂಪಾಯಿ ಕೂಲಿ ಮಾಡ್ಬೇಕು ತಿನ್ಬೇಕು ದುಡಿಬೇಕು ಅಷ್ಟೇ ಬಾಡಿಗೆ ಮನೆಗೆ ಹೋಗ್ರಿ ಅಂದ್ರೆ ಎಲ್ಲೋಗಿ ಕಟ್ಟಕ್ ಆಗುತ್ತೆ ನಾವು ಅದಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಳ್ಳಿ ಎಲ್ಲ ಓಟ್ಗಳು ಕೇಳಕ್ ಬರ್ತಾರೆ ಅಮ್ಮ ಅಪ್ಪ ಅಂತಾರೆ ಮತ್ತೆ ಏನಾದ್ರು ಕೇಳಕ್ ಹೋಗ್ರಿ ಎತ್ಕೊಂಡು ಹೋಗು ಅಲ್ಲಿ ದುಡ್ದಿದೆಯಲ್ಲ ದುಡ್ದು ಏನ್ ಮಾಡ್ತಾ ಇದ್ದೀವೋ ಕಟ್ಟಾಗು ಅಂತ ಹೇಳ್ತಾರೆ ಅದೇ ಪ್ರಾಬ್ಲಮ್ ಸರ್ ಇಲ್ಲಾಗಿರೋದು ನಾವೆಲ್ಲೋಗಕ್ ಆಗುತ್ತೆ ನಾವು 300 ರೂಪಾಯಿ ಕೂಲಿ ಮಾಡ್ಬೇಕು ಬೆಳಗ್ನಿಂದ ಸಾಯಂಕಾಲ ಅವ್ರಿಗೆ ಎತ್ಕೊಂಡು ಹೋಗಿ ಇಕ್ಕಕ್ ಆಗುತ್ತೆ ಸರ್ ನಮ್ಮಿಂದ ಸಾಧ್ಯ ಇಲ್ಲ ಏನಾದ್ರು ಅನುಕೂಲ ಮಾಡ್ಕೊಂಡ್ರೆ ನಾವು ಖಾಲಿ ಮಾಡ್ಕೊಂಡು ಇವಾಗೆ ಹೋಗ್ತೀವಿ ಇಲ್ಲ ಕೆರೆ ಬಾವಿ ನೋಡ್ಕೊಂಡು ಸಂಸಾರ ಸಮೇತ ಎತ್ಕೊಂಡು ಹೋಗ್ತೀವಿ ಅಷ್ಟೇ ಮಾಡ್ತೀವಿ ನಾವು ಬೇರೆ ಇಲ್ಲ ಸರ್ ನೀವೇ ಮಾಡ್ಕೊಡ್ಬೇಕು ಅಷ್ಟೇ ನಮ್ಗೆ ಈಗ ಏರಿಯಾದಲ್ಲಿ ಗೆದ್ದಿದಾರಲ್ಲ ಅವ್ರಿಗೆ ಹೇಳಕ್ ಹೋದ್ರೆ ಅವ್ರು ಇನ್ನ ಕೇಳುವಾಗ ಮಾತಾಡ್ತಾರೆ ಎತ್ಕೊಂಡು ಹೋಗ್ರಿ ಸಂಸಾರ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನಿಲ್ಲ ಅಲ್ಲ ಆಗಲ್ಲ ಒಂದ್ 25 ವರ್ಷ 30 ವರ್ಷದಿಂದ ಸರ್ ಈ ತರನೇ ಆಗ್ತಾ ಇದೆ ಯಾರು ನಮ್ಗೆ ಕಷ್ಟ ಸುಖ ನೋಡೋರೇ ಇಲ್ಲ ಸರ್ ಇಲ್ಲಿ ಓಟ್ಗಳು ಮಾತ್ರ ಹಾಕ್ಸ್ಕೊಂತಾರೆ ದುಡ್ಡು ಇಸ್ಕೊಂಡಿಲ್ವಾ ಅಂತ ಹೇಳ್ತಾರೆ ಅಷ್ಟೇ ಏನನ್ ಮಗನು ನಯವಾಗಿ ಬಂದು ಇದಕ್ಕ ನಮ್ ಕಷ್ಟ ಸುಖ ನೋಡೋದಿಲ್ಲ ಕೇಳಕ್ ಹೋದ್ರೆ ಕೇವಲ ಮಾಡ್ತಾರೆ ಅವರು ಅಷ್ಟೇ ಇದೇ ಸಂದರ್ಭದಲ್ಲಿ ಪುರಸಭೆ ಕಂದಾಯ ನಿರೀಕ್ಷಕ ತ್ಯಾಗರಾಜ್ ಮಾತನಾಡಿ ಕಳೆದ 2 ವರ್ಷಗಳ ಹಿಂದೆ ಕೆರೆ ಕೋಡಿ ಹೋಗಿ ನೀರು ರಭಸದಿಂದ ಮನೆಗಳು ಮತ್ತು ಮನೆಯಲ್ಲಿದ್ದ ವಸ್ತುಗಳು ನಾಶವಾಗಿದ್ವು ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆಗಳನ್ನ ಮತ್ತು ದನಕರುಗಳನ್ನ ಖಾಲಿ ಮಾಡಿಸುತ್ತೇವೆ ಇನ್ನೇನು ಕೆರೆ ಕೋಡಿ ಹೋಗುತ್ತಿದ್ದು ಹೆಚ್ಚಿನ ಮಳೆಯಾದರೆ ಪ್ರವಾಹದ ರೀತಿ ನೀರು ಹರಿಯುವುದರಿಂದ ಈ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದರು ಪ್ರೆಸ್ಡಾಗೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿ ಸೊ ಹಿಂದಿನಿಂದನೂ ಇದ್ಬಿಟ್ಟಿದ್ದಾರೆ ಸೊ ಅವ್ರಿಗೆಲ್ಲ ನಾವು ಹೇಳಿದ್ವಿ ಸೊ ಹಾಗಾಗಿ ಲಾಸ್ಟ್ ಟೈಮಲ್ಲೂ ಸಹ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಸೊ ಹಾಗಾಗಿ ನಮ್ಗೆ ಇನ್ನೊಂದು 2 ಸರ್ತಿ ಅಥವಾ ಇನ್ನೊಂದು ಸರ್ತಿ ಮಳೆ ಬಿದ್ದರೆ ಈ ಕಡೆಗೆ ತುಂಬ ಮಳೆ ಏನಾದರೂ ಆದರೆ ಸಾಕಷ್ಟು ತೊಂದರೆಗಳಾಗೋ ಸಂಭವ ಜಾಸ್ತಿ ಇರೋದ್ರಿಂದ ನಾವು 3 ಡೇಸಿಂದ ಅವ್ರಿಗೆ ನಮ್ಮ ಮೇಲಾಧಿಕಾರಿಗಳು ಸೂಚಿಸಿದಂಗೆ ಇಲ್ಲಿಗೆ ಬಂದು ಈ ಪ್ರದೇಶಗಳ ಕಡೆ ಎಲ್ಲ ಜನರಿಗೂ ಹೇಳ್ತಾ ಇದ್ದೀವಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಅವರ ಪ್ರಾಣಿಗಳಾಗಿರ್ಬೋದು ಅಥವಾ ಹಸುಗಳು ಎಮ್ಮೆಗಳು ಕುರಿಗಳು ಇತರ ಎಲ್ಲವನ್ನೂ ಸಹ ಇಲ್ಲಿ ಕಟ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದಾರೆ ಸೊ ದಯಮಾಡಿ ಇಲ್ಲಿಂದ ಎಲ್ರಿಗೂ ಬೇರೆ ಕಡೆ ನೀವು ಶಿಫ್ಟ್ ಆಗಬೇಕು ಜೊತೆಗೆ ಇಲ್ಲಿ BMS ಚೌಲ್ಟ್ರಿ ಅಂತಿದೆ ಅಲ್ಲಿನೂ ಸಹ ನಮ್ಮ ಮುಖ್ಯಾಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲ ಶಿಫ್ಟ್ ಆಗಿ ಅಲ್ಲಿ ಊಟದ ವ್ಯವಸ್ಥೆನೂ ಸಹ ಮಾಡಲಾಗಿದೆ ಅಲ್ಲಿಗೆ ಹೋಗಿ ಶಿಫ್ಟ್ ಮಾಡಿಕೊಂಡು ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೂವ್ಮೆಂಟ್ಸ್ ಇರಬಾರ್ದು ಅಂತ ಹೇಳಿದ್ವಿ ಹಾಗೆ ನಮ್ಮ KIBಗೂ ಹೇಳಿದ್ವಿ ಇಲ್ಲಿ ಯಾವುದೇ ರೀತಿಯ ಪವರ್ ಸಹ ಇರಬಾರ್ದು ಯಾಕೆಂದರೆ ಯಾವಾಗ ಕರೆಂಟ್ ಗಿರೆಂಟ್ ಇರುತ್ತೋ ಇಲ್ಲಿ ಎಲ್ಲ ಜನ ಎಲ್ಲ ಮೂವ್ಮೆಂಟ್ಸ್ ಆಗ್ತಾ ಇರ್ತಾರೆ ಮತ್ತು ಪ್ರವಾಹ ಅಥವಾ ಮಳೆ ಬಂದ ಸಂದರ್ಭದಲ್ಲಿ ತೊಂದರೆಗೆ ಸಿಕ್ಕಾಕೊಂತಾರೆ ಆ ರೀತಿಯಲ್ಲಿ ಯಾವುದೇ ಆಗಬಾರ್ದು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕ್ರಮಗಳನ್ನು ತಗೊಂತಾ ಇದ್ದೀವಿ ಸೊ ಹಾಗಾಗಿ ಇನ್ನು ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಹಾಜರಿದ್ದರು ಅಕ್ಷಯ್ವಿ ಅಮೋಕ್ ಟಿವಿ ದೇವನಹಳ್ಳಿ ಮಹಾರಾಷ್ಟ್ರದ ಗಡಿಯಲ್ಲಿ ಮಕ್ಕಳನ್ನು ಅಪಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವ ವೇಳೆ ಅಪಹರಣ ಪ್ರಕರಣ ಆರೋಪಿಗಳಿಂದ ಪೊಲೀಸ್ ಮೇಲೆ ಕಲ್ಲಿನ ದಾಳಿ ನಡೆಸಿದ್ದು ಪ್ರತಿಯಾಗಿ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಸಂತೋಷ್ ಹಳ್ಳೂರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಆರೋಪಿಗಳನ್ನು ಹಿಡಿಯಲು ಹೋದ ವೇಳೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲುಗಳಿಂದ ದಾಳಿ ಮಾಡಲಾಗಿದೆ ಪಿಎಸ್ಐ ಗಿರ್ಮಲ್ಲಪ್ಪ ಉಪ್ಪಾರ್ ಸಿಬ್ಬಂದಿಗಳಾದ ರಮೇಶ್ ಹಾದಿಮನಿ ಗಾಯಗೊಂಡಿದ್ದಾರೆ ಈ ವೇಳೆ ಪಿಎಸ್ಐ ಮಾಡಿದ ಗುಂಡಿನ ದಾಳಿಯಿಂದ ಆರೋಪಿ ಸಾಂಬಾ ಕಾಂಬಳೆಗೆ ಕಾಲಿಗೆ ಗುಂಡು ತಗುಲಿದ್ದು ಆರೋಪಿಯನ್ನು ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದಾರೆ ಕೇವಲ 10 ಗಂಟೆಯಲ್ಲಿ ಅಪಹರಣ ಪ್ರಕರಣ ಭೇದಿಸಿ ಮಕ್ಕಳನ್ನು ಪಾಲಕರಿಗೆ ನೀಡಿದ ಅಥಣಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅವರಿಗೆ ಸಾರ್ವಜನಿಕರಿಂದ
ಮೆಚ್ಚುಗೆ ವ್ಯಕ್ತವಾಗಿದೆ. ಅದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.